ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಹೀಗಿದ್ಯಾ? ಹನ್ಸಿಕ ಮಾತಾಡಿದ್ದಕ್ಕೆ ಬೇಜಾರಾಯ್ತಾ? ಹೌದು, ಬೇಜಾರಾಯ್ತು. ಆದ್ರೆ ಹನ್ಸಿಕ ಮಾತ್ಗಲ್ಲ, ನೀವು ಹನ್ಸಿಕ ವಿಷಯದಲ್ಲಿರೋ ರೀತಿಗೆ. ಈಗ ಅಂದ್ರೆ ಅಗತ್ಯ ಇರೋದಕ್ಕೆ ಅವಳು ಕೇಳಲ್ದು ಅಂತ ಅನ್ಕೊಂಡೆ. ಅದರಿಂದ ಹಾಳಾಗ್ತಾರ, ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರ ಅನ್ನೋ ವಿಷಯನ ಯಾವತ್ತು ಯೋಚನೆ ಮಾಡ್ಲಿಲ್ಲ. ಯೋಚನೆ ಮಾಡ್ಬೇಕು ರೀ, ಬೆಳೆಯೋ ವಯಸ್ಸಲ್ಲಿ ಬರೋ ಆಸೆಗಳು, ಆಗೋ ಸ್ನೇಹಗಳು ತುಂಬಾ ಬೇರೆ ತರ ಇರುತ್ತೆ. ನೀವು ಅಗತ್ಯಕ್ಕೆ ಮೀರಿ ಕೊಡೋ ದುಡ್ಡೇ ಹನ್ಸಿಕನ ಹಾಳ್ ಮಾಡೋ ಅವಕಾಶ ಆಗಿರುತ್ತೆ. ಅದು ಬೆಳೆಯೋ ಹೆಣ್ಮಕ್ಳಿಗೆ ಎಷ್ಟ್ ಅಗತ್ಯ ಇರುತ್ತೆ, ಏನಕ್ ಬೇಕಾಗತ್ತೆ ಅಂತ ತಿಳ್ಕೊಳ್ಳೋದು ಕಷ್ಟ ಅಲ್ವಾ ಭಾಗ್ಯ? ಅಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಅಷ್ಟು ಜನರನ್ನ ಡೀಲ್ ಮಾಡ್ತಿರಲ್ಲ, ಇದು ನಿಮಗ್ ದೊಡ್ಡ ವಿಷಯನಾ? ಯಾವ್ದಾದ್ರು ಒಂದ್ ಪ್ರಾಜೆಕ್ಟ್ ಬಂದ್ರೆ ಅದಕ್ಕೆ ಎಷ್ಟಾಗತ್ತೆ, ಎಷ್ಟ್ ಖರ್ಚು ಮಾಡ್ಬೇಕು, ಎಷ್ಟ್ ಲಾಭ ಬರುತ್ತೆ ಅಂತ ಎಲ್ಲಾ ಲೆಕ್ಕ ಮಾಡ್ತಿರಲ್ಲ. ಅದ್ರಲ್ಲಿ 1% ನಿಮ್ ಮನೇಲಿರೋರ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕಾಗತ್ತೆ. ಹನ್ಸಿಕ ಎಷ್ಟ್ ಬೇಕು ಅಂತ ಕೇಳ್ತಾಳೆ ಅಂದ್ರೆ ಅವಳಗ್ ಅಗತ್ಯ ಏನಿರುತ್ತೆ, ಆ ಅಗತ್ಯಕ್ಕೆ ಎಷ್ಟ್ ಖರ್ಚಿರ್ಬೋದು, ಇಷ್ಟಕ್ಕೂ ಅಗತ್ಯ ನಿಜವಾದ ಅಗತ್ಯನ ಅಲ್ವಾ, ಇಂಥದ್ದೆಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತಲ್ಲ. ನೀನ್ ಹೇಳ್ತಿರೋದ್ ಸರಿನೇ ಭಾಗ್ಯ. ಬಿಸ್ನೆಸ್ ಕೆಲ್ಸದಲ್ಲಿ ಮುಳುಗಿ ಫ್ಯಾಮಿಲಿಲಿ ಇಂಥ ಚಿಕ್ಕ ಚಿಕ್ಕ ವಿಷಯದ ಮೇಲೆ ಗಮನನೇ ಕೊಡ್ಲಿಲ್ಲ. ನೀನ್ ಹೇಳದ್ಯಲ್ಲ, ಇನ್ ಮುಂದೆ ಗಮನ ಕೊಡ್ತೀನಿ. ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.